ಬೆಂಗಳೂರಿಗೂ ವ್ಯಾಪಿಸಿದೆ ಕೆಇಎ ಪರೀಕ್ಷಾ ಅಕ್ರಮ. ಎಸ್ಡಿಎ ಪರೀಕ್ಷೆಯಲ್ಲಿ ಅಕ್ರಮದ ಶಂಕೆ. ಜ್ಯೋತಿ ನಿವಾಸ್ ಕಾಲೇಜಲ್ಲಿ ನಡೆದಂತಹ ಎಸ್ಡಿಎ ಪರೀಕ್ಷೆಯಲ್ಲಿ ಹಾಲ್ನಲ್ಲಿ ಹಾಕಲಾಗಿದ್ದ ಸಿಸಿಟಿವಿ ಆಫ್ ಮಾಡಿ ಪರೀಕ್ಷೆ ಬರೆಸಿದ್ದಾರೆ. ಅಭ್ಯರ್ಥಿಗಳಿಗೆ ಅನುಕೂಲ ಮಾಡದಕ್ಕಂತಲೇ ಸಿಸಿಟಿವಿ ಬಂದ್ ಆಗಿದೆ ಎನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕೆಲ ಅಭ್ಯರ್ಥಿಗಳು ಪ್ರಶ್ನಿಸಿದ್ದಕ್ಕೆ ಸಿಸಿಟಿವಿ ಹಾಳಾಗಿದೆ ಎನ್ನುವ ಉತ್ತರ. ಹೀಗಾಗಿ ಜ್ಯೋತಿ ನಿವಾಸ್ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲೂ ಅಕ್ರಮ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಪರೀಕ್ಷಾ ಕೇಂದ್ರದಲ್ಲಿ ಕೆಇಇ ಅಧಿಕಾರಿಗಳು ಪರಿಶೀಲನೆಯನ್ನೇ ನಡೆಸಿಲ್ಲ. ಬೆಂಗಳೂರಿನ ಕೋರಮಂಗಲದಲ್ಲಿದೆ ಜ್ಯೋತಿ ನಿವಾಸ್ ಕಾಲೇಜು. 30 ಕೊಠಡಿಯಲ್ಲಿ 720 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದರು. ಪ್ರತಿ ಕೊಠಡಿಯಲ್ಲೂ ಕೂಡ ಸಿಸಿ ಕ್ಯಾಮೆರಾ ಅಳವಡಿಕೆಯಾಗಬೇಕು. ಆದರೆ ರೂಮ್ ನಂಬರ್ 15ನೆಯಲ್ಲಿ ಮಾತ್ರ, ಆ ಕೊಠಡಿಯಲ್ಲಿ ಮಾತ್ರ ಪರೀಕ್ಷಾ ಅಕ್ರಮದ ಆರೋಪ ಕೇಳಿಬರ್ತಾ ಇದೆ. ಹಾಲ್ನಲ್ಲಿ ಹಾಕಿದ್ದಂತಹ ಸಿಸಿಟಿವಿಯನ್ನು ಆಫ್ ಮಾಡಿ ಪರೀಕ್ಷೆ ಬರೆಸಿದ್ದಾರೆ. ಅಭ್ಯರ್ಥಿಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಅಂತ ಸಿಸಿಟಿವಿ ಬಂದ್ ಆಗಿದೆ ಎನ್ನುವ ಶಂಕೆ. ಅಕ್ರಮದ ಶಂಕೆ ವ್ಯಕ್ತವಾಗ್ತಾ ಇದೆ. ಎಸ್ಡಿಎ ಪರೀಕ್ಷೆಯಲ್ಲೂ ಕೂಡ ಅಕ್ರಮದ ವಾಸನೆ. ಇಪ್ಪತ್ತೊಂಬತ್ತನೇ ತಾರೀಕು ಎಸ್ಡಿಎ ಪರೀಕ್ಷೆ ಬೆಳಗಿನ ಸೆಷನ್ನಲ್ಲಿ ನಡೆದಂಥ ಸಂದರ್ಭದಲ್ಲಿ ಏನು ಪರೀಕ್ಷಾ ಕೊಠಡಿಗಳಲ್ಲಿ ಏನು ಸಿಸಿ ಕ್ಯಾಮ್ರಾಗಳಿಗೆ ಪೇಪರನ್ನು ಮುಚ್ಚಿ ಪರೀಕ್ಷಾ ಅಕ್ರಮಗಳಿಗೆ ಅನುವು ಮಾಡಿಕೊಟ್ಟಿದ್ರು ಅನ್ನುವಂಥ ಏನು ಅಭ್ಯರ್ಥಿಗಳು ಆರೋಪವನ್ನು ಮಾಡಿದರು. ಅದಕ್ಕೆ ಪುಷ್ಟಿ ನೀಡುವಂತೆ ಈ ಒಂದು ಕಾಲೇಜು ಅಂದರೆ ಜ್ಯೋತಿ ನಿವಾಸ್ ಕಾಲೇಜ್ನಲ್ಲಿ ಏನು ಪರೀಕ್ಷೆ ನಡೆದಿತ್ತು ಅವತ್ತು ಈ ಒಂದು ಪರೀಕ್ಷಾ ಕೊಠಡಿ ಈಗ ನೀವು ನೋಡ್ತಾ ಇದ್ದೀರಾ, ಹಾಲ್ ನಂಬರ್ 15, ಈ ಒಂದು ಪರೀಕ್ಷಾ ಕೊಠಡಿಯಲ್ಲಿ ಸಿಸಿ ಕ್ಯಾಮ್ರಾಕ್ಕೆ ಏನು ಪೇಪರನ್ನು ಮುಚ್ಚಿ ಪರೀಕ್ಷೆಯನ್ನು ಅಭ್ಯರ್ಥಿಗಳಿಗೆ ಅನುವು ಮಾಡಿಕೊಟ್ಟಿದ್ರು ಕೆಇಇ ಅಧಿಕಾರಿಗಳು ಅನ್ನುವಂಥ ಒಂದು ಆರೋಪ ಅಭ್ಯರ್ಥಿಗಳು ಮಾಡಿದರು. ಇದ್ರ ಬೆನ್ನಲ್ಲಿ ಇವತ್ತು ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲನೆ ನಡೆದಂಥ ಸಂದರ್ಭದಲ್ಲಿ ಒಟ್ಟು 720 ಅಭ್ಯರ್ಥಿಗಳು ಈ ಒಂದು ಕಾಲೇಜಿನಲ್ಲಿ ಪರೀಕ್ಷಾ ಸೆಂಟರ್ನಲ್ಲಿ ಪರೀಕ್ಷೆಯನ್ನು ಬರೆದಿದ್ದರು. ಒಂದೊಂದು ಪರೀಕ್ಷಾ ಹಾಲ್ನಲ್ಲಿ 24 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಹೀಗಾಗಿ ಅವತ್ತು ಬೆಳಗಿನ ಸಂದರ್ಭದಲ್ಲಿ ಕಣ್ತಪ್ಪಿನಿಂದಾಗಿ ಏನು ಸಿಸಿ ಕ್ಯಾಮ್ರಾಕ್ಕೆ ಹಾಕಿದ್ದಂತಹ ಪೇಪರನ್ನು ತೆಗೆಯೋದಕ್ಕೆ ಕಣ್ತಪ್ಪಿನಿಂದಾಗಿ ಈ ಒಂದು ಅವಘಡ ಸಂಭವಿಸಿದೆ. ಎಲ್ಲ ಕೊಠಡಿಗಳಲ್ಲೂ ಕೂಡ ನಾವು ಪೇಪರನ್ನು ಏನು ಸಿಸಿ ಕ್ಯಾಮ್ರಾವನ್ನು ಮುಚ್ಚಿದ್ದಂಥ ಪೇಪರನ್ನು ತೆರವು ಮಾಡಿದ್ರಿ, ಆದರೆ ಇದೊಂದು ಕಣ್ತಪ್ಪಿನಿಂದ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ಒಂದು ಪರೀಕ್ಷಾ ಮೇಲುಸ್ತುವಾರಿ ವಹಿಸಿಕೊಂಡಿದ್ದಂಥ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ, ಬನ್ನಿ ಕೇಳೋಣ. ಸರ್, ಕೆಇಇಯವರು ಪರೀಕ್ಷೆಯನ್ನು ನಿಮ್ಮ ಕಾಲೇಜಿನ ಸೆಂಟ್ರನ್ನು ತೆಗೆದುಕೊಂಡಿದ್ರು, ಏನಾಯ್ತು ಸರ್ ಅವತ್ತು? ಸರ್, ಅದಕ್ಕೊಂದು ಪರೀಕ್ಷೆ ನಡೆಯಕ್ಕಿಂತ 2 ದಿನ ಮೊದಲು ಇಲ್ಲಿ ಸುಮಾರು ಒಂದು 5,000 ಹೆಣ್ಣು ಮಕ್ಕಳು ಬಂದು ಇಲ್ಲಿ ವಾಸ್ತವ್ಯ ಹೂಡಿದ್ರು ಒಂದು ಯಾವುದೋ ಒಂದು ಕ್ರಿಸ್ತರ ಒಂದು ಕಾರ್ಯಕ್ರಮಕ್ಕೆ. ಹಾಗಾಗಿ ಆ ಕಾರ್ಯಕ್ರಮ ಮುಗಿದ ನಂತರ ಸೊ ಆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದಂತ ಎಲ್ಲ ಕ್ಯಾಮ್ರಾಗಳಿಗೂ ನಾವು ಪೇಪರ್ ಹಾಕಿದ್ವಿ. ಬಟ್ ಪರೀಕ್ಷೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ರೂಮ್ಗಳಿಂದ ತೆಗೆದಿದ್ವಿ. ನಮ್ಮ ಕಣ್ತಪ್ಪಿನಿಂದ ಈ ರೂಮ್ ನಂಬರ್ 15ರಲ್ಲಿ ಒಂದು ತೆಗೆದಿರಲಿಲ್ಲ ಅಷ್ಟೇ. ಒಂದು ಸೆಷನ್ ಆಗಿದ್ದಾದಮೇಲೆ ಒಂದು ನಮ್ಮ ಇನ್ವಿಜಿಲೇಟರ್ ಮತ್ತು ನಮ್ಮ ಗಮನಕ್ಕೆ ಬಂದಾಗ ಇಮಿಡಿಯೇಟ್ ನಾವು ಅದನ್ನು ಏನು ತೆಗೆಸಿದ್ದೀವಿ. ಆದರೆ ಇದಿಷ್ಟೇ, ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶದಿಂದಲೂ ನಾವು ಈ ರೀತಿ ಆಗಲಿಲ್ಲ. ನಮ್ಮ ಕಣ್ತಪ್ಪಿನಿಂದಾಗಿ ಈ ರೀತಿ ಆಗಿದೆ ಸರ್. ಕಲಬುರಗಿಯಲ್ಲೂ ಕೂಡ ಇದೇ ರೀತಿ ಪರೀಕ್ಷಾ ಅಕ್ರಮಗಳಲ್ಲಿ ಸಿಕ್ಕಿಬಿದ್ದು ಅಭ್ಯರ್ಥಿಗಳು ಅರೆಸ್ಟ್ ಆಗಿರುವಂಥದ್ದು, ಆದರೆ ಇಲ್ಲಿ ಕೂಡ ಈ ರೀತಿ ಅಭ್ಯರ್ಥಿಗಳಿಗೆ ಅನುವು ಮಾಡಿಕೊಡೋದಕ್ಕೆ ಕೆಇಇ ಅಧಿಕಾರಿಗಳು ಈ ರೀತಿ ಮಾಡಿದ್ದಾರೆ ಅನ್ನುವಂಥ ಅಭ್ಯರ್ಥಿಗಳು ಆರೋಪ ಮಾಡ್ತಾ ಇರುವಂಥದ್ದು ಸರ್? ಇಲ್ಲ ಸರ್, ಈಗಾಗಲೇ ನಾವು ಕಾಲೇಜಿನ ಗೇಟ್ ಹತ್ತಿರಿಂದನೇ ಅಲ್ಲಿ ಅವರು ಎಲ್ಲ ಮೊಬೈಲ್ ಡಿವೈಸ್ ಆಗಿರ್ಬೋದು, ವಾಚಸ್ ಆಗಿರ್ಬೋದು, ಎಲ್ಲವನ್ನು ನಾವು ತೆಗೆಸಿ ಬ್ಯಾಗಲ್ಲಿ ಇಡಿಸಿ ನಂತರ ಅವರ ಪಾಕೆಟ್ಸ್ ಎಲ್ಲ ಚೆಕ್ ಮಾಡಿ ಎಲ್ಲ ರೀತಿಯಲ್ಲೂ ಪರೀಕ್ಷೆ ಒಳಪಡಿಸಿ ನಂತರ ಅವರನ್ನು ನಾವು ಏನು ಕೊಠಡಿ ಅವರಿಗೇನು ಆಯೋಜನೆ ಮಾಡಿರುವಂಥ ಕೊಠಡಿಗೆ ಕಳಿಸ್ಕೊಡ್ತಿದ್ವಿ. ಒನ್ಸ್ ಕೊಠಡಿ ಒಳಗೆ ಹೋಗೋದಕ್ಕಿಂತ ಮುಂಚೆ ಆ ಕೊಠಡಿ ಮೇಲ್ವಿಚಾರಕರು ಇನ್ವಿಜಿಲೇಟರ್ ಸಹ ಅವರನ್ನು ಒಂದ್ಸಲ ಇನ್ನೊಂದ್ಸಲಿ ಚೆಕ್ ಮಾಡಿ ಒಳಗಡೆ ಬಿಟ್ಕೊಳ್ತಿದ್ರು. ಹಾಗಾಗಿ ಯಾವುದೇ ರೀತಿಯ ಬೇರೆ ಉದ್ದೇಶ ಇರಲಿಲ್ಲ, ಅವ್ರನ್ನ ಎಲ್ಲ ರೀತಿಯಲ್ಲೂ ಪರಿಶೀಲನೆ ಮಾಡಿ ಪರೀಕ್ಷಿಸಿ ಅವ್ರನ್ನ ನಾವು ಎಕ್ಸಾಮ್ ಬರೆಸಿದ್ದೀವಿ ಸರ್. ಪರೀಕ್ಷಾ ಮೇಲ್ವಿಚಾರಕರು ನಿಮ್ಮ ಗಮನಕ್ಕೆ ತರಲಿಲ್ವಾ ಸರ್? ಯಾಕೆಂತಂದರೆ 2 ತಾಸು ಫಸ್ಟಿನ ಅವರು ಏನು ಎಕ್ಸಾಮ್ ನಡೆಯಿತು ಆ ಸಂದರ್ಭದಲ್ಲಿ ಆವಾಗಲೇ ರಿಮೂವ್ ಮಾಡ್ಬೋದಿತ್ತು, ಯಾಕೆ ನೀವು ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡಿದ್ರಿ? ಬಹುಶಃ ಅವರಿಗೆ OMR ಮತ್ತು ಕ್ವಶನ್ ಪೇಪರ್ ಕೊಡೋದ್ರಲ್ಲಿ ಆ ಒಂದು ಟೆನ್ಷನಲ್ಲಿ ಇದ್ರು ಅಂತ ಅನ್ಸುತ್ತೆ. ನಂತರ ಅವರು ನಮ್ಮ ಗಮನ ತಂದ ತಕ್ಷಣ ಇಮಿಡಿಯೇಟ್ ನಾವು ಅದನ್ನು ತೆರವುಗೊಳಿಸಿದ್ದೀವಿ ಸರ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು ಯಾರು ಕೂಡ ಅವತ್ತು ಪರೀಕ್ಷಾ ಕೇಂದ್ರದಲ್ಲಿ ಇರಲಿಲ್ವಾ? ಅವರು ಪರಿಶೀಲನೆ ನಡೆಸಲಿಲ್ವಾ ಕೊಠಡಿಗಳನ್ನ? ಹೇಗೆ? ಖಂಡಿತ ಇದ್ದರು ಸರ್. ಕಸ್ಟೋಡಿಯನ್ ಅಂತ ಒಬ್ಬರು ಬಂದಿದ್ದರು, ನಂತರ ಅಬ್ಸರ್ವರ್ ಅಂತ ಬಂದಿದ್ದರು, ಅವರು ಸಹ ರೌಂಡಿಂಗ್ಸ್ ಆಗ್ತಾನೆ ಇದ್ದರು. ಸೊ ಹಾಗಾಗಿ ಅವರು ನನ್ನ ಗಮನಕ್ಕೆ ತರಲಿಲ್ಲ. ಬಹುಶಃ ಅವರು ತಂದಿದ್ದರೆ ಇಮಿಡಿಯೇಟ್ ಆ ಕ್ಷಣವೇ ನಾವು ಏನು ಬೇಕೋ ಆ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಿದ್ವಿ ಸರ್. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಂದೀಶ್ ಮಲೆನಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.